ಪಾತ್ರೆಗೆ ಹದವಾಗಿ ಬೀಳ್ತಿರೋ ಮಸಾಲೆ ಐಟಂಗಳು. ಬಾಣಲೆಯನ್ನ ತಿರುಗಿಸುತ್ತಾ ಒಗ್ಗರಣೆಯನ್ನೆಲ್ಲ ಒಂದೇ ಬಣ್ಣಕ್ಕೆ ತರುತ್ತಿರುವ ಬಾಣಸಿಗ. ಸಖತ್ ಟೇಸ್ಟಿಯಾಗಿ ಘಮ್ ಎಂದು ಪರಿಮಳ ಚೆಲ್ಲುವ ಇದುವೇ ಮರವಾಯಿ ಸುಕ್ಕ. ಇದೇನಿದು ಮರವಾಯಿ ಸುಕ್ಕ ಅಂತೀರಾ? ಈ ಸ್ಟೋರಿ ನೋಡಿ. ಅಂದಹಾಗೆ ಈ ಮರವಾಯಿ ಅಂದ್ರೆ ಕಪ್ಪೆ ಚಿಪ್ಪು. ಕಡಲು ನದಿ ಸೀಮೆ ಪ್ರದೇಶಗಳಲ್ಲಿ ಇದು ಗೋಚರಿಸುತ್ತವೆ. ಈ ಮರವಾಯಿ ಚಿಪ್ಪು ಅಂದ್ರೆ ಕರಾವಳಿಗರ ನೆಚ್ಚಿನ ಆಹಾರ ಕೂಡ. ಅದರಲ್ಲೂ ಮರವಾಯಿ ಸುಕ್ಕವಂತೂ ಸಖತ್ ಟೇಸ್ಟಿ, ಜೊತೆಗೆ ಬಾಯಲ್ಲಿ ನೀರೂರಿಸುತ್ತೆ. ಅದರಲ್ಲೂ ಗಂಜಿ ಊಟಗಳಿಗಂತೂ ಈ ಮರವಾಯಿ ಸುಕ್ಕ ಸೂಪರ್ ಸೂಪರ್. ಅಂದಹಾಗೆ ಮರವಾಯಿ ಚಿಪ್ಪುವಿನ ಒಳಭಾಗದಲ್ಲಿರೋ ಮಾಂಸ ತಿನ್ನಲಷ್ಟೇ ಇದರ ಸುಕ್ಕ ಸವಿತಾರೆ. ಚಿಪ್ಪು ವೇಸ್ಟೇಜ್ ಆದ್ರೂ ಅದರ ಒಳಗಿನ ಮಾಂಸವನ್ನ ಸುಕ್ಕ ಮಾಡಿ ತಿನ್ನೋ ರುಚಿಯೇ ಬೇರೆ. ನಮ್ಮ ಪ್ಲಾನಿಂಗ್ ಇಂದ ಮಲ್ನಾಡ್ ಹೋಟೆಲ್ ಅಂತ ಒಂದು 8-9 ಹಿಂದ್ಗಡೆ ನಾವು ಒಂದು ಹೋಟೆಲ್ ಮಾಡಿದ್ವಿ. ನಮ್ದು ಫುಡ್ ಹೇಗೆ ಜನರಿಗೆ ಇಷ್ಟ ಆಗ್ತಾ ಹೋಯ್ತು, ನಮ್ ತಲೆ ಮೊದಲಿಂದಾದ್ರೆ ಏನೋ ಮನೆ ಊಟ ಕೊಡ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಒಂದು ಹೋಟೆಲ್ ಅನ್ನು ಮಾಡಿದ್ವಿ. ನಾವು ನಮ್ಮಲ್ಲಿ ಬೋಟಿ ಐಟಮ್ ಆಗಲಿ, ಮಟನ್ ಸಂಬಂಧಪಟ್ಟಂಗೆ ಬೋಟಿ, ತಲೆಮಾಂಸ, ನೈಮ ಇವೆಲ್ಲ ಐಟಮ್ಗಳು ನಾವು ಮಾಡ್ತೀವಿ, ಅದು ಮಾಡ್ತೀವಿ. ಮತ್ತೆ ಈ ಕಡೆ ಮಲ್ನಾಡ್ ಅಂದಾಗ ಫಿಶ್ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಮೊದಲು ಈ ಕಪ್ಪೆ ಚಿಪ್ಪು ಅಥವಾ ಮರವಾಯಿಯನ್ನ ಬೇಯಿಸಿಕೊಳ್ಬೇಕು. ನಂತರ ಅದರ ಬಾಯಿ ಕಳಚಿ ಒಳಗೆ ಬರುವ ಮಾಂಸ ಕಾಣುತ್ತದೆ. ಅದಕ್ಕೆ ಹೋಮ್ ಮೇಡ್ ಮಸಾಲೆ, ಒಗ್ಗರಣೆ ಪದಾರ್ಥ ಹಾಗೂ ವಿನೆಗರ್ ಜೊತೆಗೊಂದಿಷ್ಟು ಕಲರ್ ಕಾಯಿತುರಿ ಹಾಕಿ ಎಣ್ಣೆಯಲ್ಲಿ ಹದವಾಗಿ 10 ನಿಮಿಷ ಮಿಕ್ಸ್ ಮಾಡಲಾಗುತ್ತೆ. ಮಸಾಲೆಯ ನೀರಿನಂಶ ಬತ್ತಿ ಬರೀ ಮಸಾಲೆ ಕಾಯಿತುರಿ ಉಳಿದ ಒಗ್ಗರಣೆ ಪದಾರ್ಥ ಕಪ್ಪೆ ಚಿಪ್ಪಿನ ಜೊತೆಗೆ ತೇವಯುತವಾಗಿ ಉಳಿಯುತ್ತದೆ. ಆಮೇಲೆ ಕಪ್ಪೆ ಚಿಪ್ಪನ್ನ ಸ್ಪೂನ್ ತರಹ ಬಳಸಿಕೊಂಡು ಬಾಯಲ್ಲಿಟ್ಟು ಒಮ್ಮೆಳೆದರೆ ಸಾಕು, ಮಾಂಸದ ರುಚಿ ನಾಲಿಗೆ ದಕ್ಕುತ್ತದೆ. ಇಲ್ಲಿ ಸೀ ಫುಡ್ ಐಟಮ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ. ಬೋಟಿ ಮಸಾಲಾ ಫ್ರೈ, ಬಳು ಸುಕ್ಕ, ಆಮೇಲೆ ಚಿಕನ್ ಐಟಮ್ಸ್ ಎಲ್ಲ ಇದು ಸಿಗುತ್ತೆ. ಮಟನ್ ಬಿರಿಯಾನಿ ಇದು ಸಿಗುತ್ತೆ. ಸ್ಪೆಷಲ್ ಸೂಪ್ ಕೂಡ ಸಿಗುತ್ತೆ. ಸ್ಪೆಷಲ್ ಸೂಪ್ ಕೂಡ ಸಿಗುತ್ತೆ ಅಂದ್ರೆ ಹೊರಗಡೆ ಸಿಗತ್ತೆ ಅದ್ರ, ಬಟ್ ಇಲ್ಲಿ ಇವರು ಮಸಾಲಾಗೆ ಸರ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಫುಡ್ ಐಟಮ್ ಅಂತೂ ಸಿಕ್ಕಾಪಟ್ಟೆ, ಒಂದ್ ಲೆಕ್ಕಕ್ಕೆ ಚೀಪ್ ಕೂಡ ಹೌದು, ಒಂದ್ ಲೆಕ್ಕದು ಆತರ ಇದೆ ಫುಡ್ ಎಲ್ಲ. ಉತ್ತರ ಕನ್ನಡದ ಶಿರಸಿಯ ಡಿಪೋ ಬಳಿ ಇರುವ ಮಲ್ನಾಡ್ ಹೋಟೆಲ್ ಅಂತೂ ಈ ಮರವಾಯಿ ಸುಕ್ಕಕ್ಕೆ ಬಾರಿ ಫೇಮಸ್. ಇದು ಆರೋಗ್ಯಕ್ಕೆ ಉತ್ತಮ ಆಗಿದ್ರಿಂದ ಗರ್ಭಿಣಿಯರಿಗೆ ಇದರ ಪದಾರ್ಥವನ್ನ ಮಾಡಿಕೊಡ್ತಾರೆ. ಹೀಗೆ ಮರವಾಯಿ ಸುಕ್ಕದ ರುಚಿ ತಿಂದೋನೆ ಬಲ್ಲ ಎನ್ನಬಹುದು.